ಹಲೋ ನಮಸ್ತೆ, ಪಿ ಡಿ ಒ ಸರ್ ಮಾತಾಡ್ತಾ ಇರೋದಲ್ಲ? ನಮಸ್ತೆ. ಅಲ್ಲಲ್ಲ, ಆರ್ ಎಫ್ ಓ ಸರ್. ಆರ್ ಎಫ್ ಓನ? ಕರಾಕುಚಿ ಅನ್ನೋ ಒಂದು ಸ್ಕೂಲು ಊರಲ್ಲಿ, ಸ್ಕೂಲ್ ಎದುರುಗಡೆ ಎರಡು ಮರ ಕಡ್ದು ಬಿಟ್ಟಿದ್ದಾರೆ. ನಾವು ವೃಕ್ಷರಕ್ಷಕರು. ಆ ಮರನ ಆ ರೀತಿ ಕಡಿಯೋದು ತುಂಬಾ ಅಪರಾಧ, ಮತ್ತೆ ಅದನ್ನ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಮಿಕ್ಕಿರೋ ಮರಗಳನ್ನ ಕಾಪಾಡಬೇಕಾಗಿದೆ. ಈ ಕರೋನಾ ಬಂದಿರೋದೇ ಮರಗಳನ್ನ ಕಡಿದಿರೋದು. ಹೌದೌದು, ಅವರತ್ರ ನಿಮ್ಮ ಆಶೀರ್ವಾದದಿಂದ ಕರ್ನಾಟಕ ಇವಾಗ ಸುಖವಾಗಿದೆ. ಯಾಕಂದ್ರೆ ಅರಣ್ಯಾಧಿಕಾರಿಗಳು ಅಭಿಮಾನಿಗಳು ಸರ್ ನಾವು. ಇಲ್ಲ, ನಿಮ್ ಪ್ರೀತಿ ಏನಿಲ್ಲ, ಒಂದು ಮನವಿ ನಿಮಗೆ. ನಿಮ್ ಭೂತ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ವಾತಾವರಣವನ್ನ ಕಾಪಾಡಿಕೊಂಡಿರೋದು ಭೂತಾನ್, 10 ವರ್ಷದಿಂದ. ಅದಕ್ಕೆ ಕಾರಣ ಅಲ್ಲಿನ ಅರಣ್ಯಾಧಿಕಾರಿಗಳು. ಅಮೆರಿಕಾದವರು ಅರಣ್ಯಾಧಿಕಾರಿಗಳನ್ನ ನೀವು ರಿಸೈನ್ ಮಾಡಿ ನಮ್ಮ ಕಂಟ್ರಿಗೆ ಬನ್ನಿ ಅಂತ ಕರಿತಾ ಇದಾರೆ. ಆದ್ರಿಂದ ದಯವಿಟ್ಟು ನಿಮ್ಮನ್ನ ಕಾಲಿಡಿದು ಬೇಡ್ಕೋತೀನಿ. ಯಾವುದೇ ಬೀಳ ಕೊಡಬೇಡಿ ನೀವು. ಇಲ್ಲ ಇಲ್ಲ, ಅದನ್ನ ಆಲ್ರೆಡಿ ನಾವು ಕ್ರಮ ತಗೊಂಡಿದೀವಿ, ಅದು ನಿಲ್ಸಿದೀವಿ ಸರ್. ಅದ್ ನಿಲ್ಸಿದೀವಿ. ಆದ್ರೂ ಆ ಎರಡು ಮರಕ್ಕೆ ಆ ಹಳ್ಳಿ ಮಾಡ್ತೀವಿ ಸರ್. ಮತ್ತೆ ರೀಪ್ ಅಲ್ಲಿ ಆ ಮರಗಳಿದೆಯಲ್ಲ ಬುಡ, ಅದು ಮತ್ತೆ ಚಿಗುರ್ಕೊಳ್ಳುತ್ತೆ ಚಿಗುರ್ಕೊಳ್ಳುತ್ತೆ. ಅದಕ್ಕೆ ಆ ಕ್ರೈಮ್ ಮಾಡಿರೋರ ಕೈಯಲ್ಲೇ ಒಂದು 2 ಕಿಲೋ ಬೆಲ್ಲ, 2 ಕಿಲೋ ಅವ್ರ ಕಡೆಯಿಂದಾನೆ ಆತರ ಹಾಕ್ತಿ ಸರ್. ಸ್ವಲ್ಪ ಗಿಡ ನೆಡ್ತಾ ರೀತಿ ಮಾಡ್ತಿ ಮಾಡಿಸಿ, ಮತ್ತೆ ಅದು ವಿಡಿಯೋ ಮಾಡಿ ಕೊಡಿ. ನಾವು ಕರ್ನಾಟಕದಲ್ಲಿ ಹಾಕೋಣ, ಬೇರೆ ಮರ ಕಡಿಯೋರಿಗೆ ಬುದ್ಧಿ ಬರ್ಲಿ. ಆಯ್ತಾಯ್ತು. ಇದೊಂದು ಎಷ್ಟ್ ಚೆನ್ನಾಗಿ ಮಾತಾಡ್ತೀರಿ ಸರ್ ನೀವು, ದೇವ್ರು. ಇಲ್ಲ ಸರ್, ಮಾತಾಡ್ತೀವಿ ಸರ್. ಇನ್ನೊಂದು ವಿಚಾರ ಕೇಳ್ಬೇಕಾಯ್ತು. ಆಗುಂಬೆ ಏನಾದ್ರು ಪರಿಚಯ ಇದೆಯಾ ನಿಮ್ಗೆ? ಆಗುಂಬೆ ಇದೆ ಸರ್. ಹೌದು ಸರ್. ಆಗುಂಬೆಯಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ ನಮ್ಗೆ. ಜೋಗಿ ಮರಗಳನ್ನ ಕಡಿದು ಆ ಅರಣ್ಯ ಪ್ರದೇಶವನ್ನ ಕಬ್ಜಾ ಮಾಡಿ ಒಂದು ಬಂಗ್ಲ ಕಟ್ಕೊಂಡಿದ್ದಾರೆ ಅಂತ. ಭೋಗಿ ಅಲ್ಲ ಸರ್, ಭೋಗಿ ಮರ. ಭೋಗಿ ಮರ, ಭೋಗಿ ಮರ ಅಂತಾರೆ, ಜೋಗಿ ಮರ ಅಂತಾರೆ. ಹಾ ಸರ್. ಅದನ್ನ ಹಂಗೆ ಅರಣ್ಯ ಜಾಗನ ಕಬ್ಜಾ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕಾಗಿದೆ ನಾವು? ಅದನ್ನ ನಾವು ಸರ್ ಅದನ್ನ ಏನ್ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ಬೇಕು. ಅವ್ರದ್ದೇನು ಸಾಗುವಳಿ ಚೀಟಿ ಇದೆಯಾ ಅಥವಾ ಮಂಜೂರಾತಿ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಂಡು ಕ್ರಮ ತಗೋಬೇಕಾಗಿದೆ. ಹೌದು, ಅರಣ್ಯನೇ ಸಾಗುವಳಿ ಮಾಡ್ಕೋಬೋದಾ? ಅಲ್ಲ, ಅರಣ್ಯನೇ ಸಾಗುವಳಿ ಅಂತಂದ್ರೆ ಸರ್, ಅಂದ್ರೆ ಆ ಸ್ಟೇಟಸ್ ಆಫ್ ಲ್ಯಾಂಡ್ ಏನಂತ ಗೊತ್ತಾಗುತ್ತೆ ಸರ್. ಈಗ ಅವ್ರೇನಾಗಿದೆ, ಕೆಲವರು ಇಡುವಳಿ ಜಾಗನೇ ಸರ್, ಕಲ್ಟಿವೇಶನ್ ಮಾಡ್ಲಾರ್ದಂಗೆ ಮಲ್ನಾಡ್ ಏರಿಯಾದಲ್ಲಿ ಬಿಟ್ರೆ 10-15 ವರ್ಷದಲ್ಲಿ ಮತ್ತೆ ಕಾಡ್ತಾರ ನ್ಯಾಚುರಲ್ ಫಾರೆಸ್ಟ್ ಆಗ್ಬಿಡುತ್ತೆ ಸರ್ ಅದು. ಆಯ್ತು, ಅದನ್ನ ಹೆಂಗೆ ಇವಾಗ ನಾವು ಆಲ್ರೆಡಿ ಇನ್ಫಾರ್ಮ್ ಮಾಡಿದೀವಿ, ಅದ್ರ ರೆಸ್ಪಾನ್ಸ್ ಬರ್ಲಿಲ್ಲ, ಯಾವ ಮುಖಾಂತರ ಹೋಗ್ಬೇಕು ಹೇಳಿ ಸರ್? ಈಗ ಅದು ಆ ಜಾಗದ್ದು ಸರ್ವೆ ನಂಬರ್ ಏನಿದೆಯಲ್ಲ ಸರ್, ಸರ್ವೆ ನಂಬರ್ ನಲ್ಲಿ ಅವ್ರದ್ದೇನಾದ್ರು ಖಾತೆ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಸರ್. ಅಥವಾ ಅರಣ್ಯ ಅಂತ ಇದ್ರೆ ಸರ್, ಅರಣ್ಯ ಅಂತ ಇದ್ರೆ ಟೋಟಲ್ ಅವ್ರಿಗೇನು ಕ್ಲೈಮ್ ಇರಲ್ಲ ಸರ್, ನಾವು ಅವ್ರನ್ನ ಬಿಡಿಸ್ಕೋಬಹುದು ಸರ್, ಬಿಡಿಸಬಹುದು, ಎವಿಕ್ಷನ್ ಮಾಡ್ಕೋಬಹುದು. ಕಟ್ಟಿರೋದನ್ನ ಕಬ್ಜಾ ಮಾಡ್ಕೋಬಹುದಲ್ಲ ಕರ್ನಾಟಕ ಇದೆಯಲ್ಲ, ಪನಿಶ್ಮೆಂಟ್ ಇದೆ ಸರ್. ಓಕೆ, ಈ ರೀತಿ ಅನುಮಾನಾಸ್ಪದವಾಗಿ ನಾವು ಕಂಪ್ಲೇಂಟ್ ಕೊಟ್ಟರು, ಒಂದ್ ವೇಳೆ ಅವರು ಅವ್ರನ್ನ ಪ್ರೂವ್ ಮಾಡ್ಕೊಂಡ್ರೆ ತಪ್ಪೇನಿಲ್ಲ. ಇಲ್ಲ ಇಲ್ಲ ಸರ್, ಏನ್ ತೊಂದ್ರೆ ಇಲ್ಲ ಸರ್. ಆಸ್ ಎ ಪಬ್ಲಿಕ್ ಇಂಟ್ರೆಸ್ಟ್ ತಾವು ಕೇಳ್ದಂಗೆ ಆಗುತ್ತೆ ಸರ್, ನೇಚರ್ ಇಂಟ್ರೆಸ್ಟ್. ಅದೇನು ಅಂತ ಪ್ರಾಬ್ಲಮ್ ಇಲ್ಲ ಸರ್. ಓಕೆ, ತುಂಬಾ ಸಂತೋಷ, ಒಳ್ಳೆ ವಿಚಾರ ಹೇಳಿದ್ರಿ, ಧನ್ಯವಾದ. ಓಕೆ ಸರ್, ನಮಸ್ತೆ. ಥ್ಯಾಂಕ್ ಯು ಸರ್. ಇದು ನಾನು ಫೇಸ್ಬುಕ್ ಅಲ್ಲಿ ಹಾಕ್ತಿವಿ, ನಿಮ್ ಮಾತು ತುಂಬಾ ಚೆನ್ನಾಗಿದೆ ಅದಕ್ಕೆ. ಓಕೆ, ಆಯ್ತು ಸರ್. ನಮ್ದು ಸರ್ ಉಮ್ಲೇಬಲ್ ರೇಂಜ್ ಅಂತ ಸರ್, ಶಿವಮೊಗ್ಗ ಸರ್ಕಲ್ ಭದ್ರಾವತಿ ಡಿವಿಷನ್ ಸರ್. ನಾವು ಅಡಿಷನಲ್ ಚಾರ್ಜ್ ಲಕ್ಕೋಲಿನಲ್ಲಿದೀವಿ ಸರ್, ಅಂದ್ರೆ ಲಕ್ಕೋಲಿ ಕೂಡ ಭದ್ರಾವತಿ ಡಿವಿಷನ್ ಬರುತ್ತೆ. ನಿಮ್ಮನ್ನ ನೋಡಿದ್ರೆ ಮರಗಳು ಕೂಡ ಸ್ವಾಗತ ಮಾಡುತ್ತೆ ಅಂತ ಆಫೀಸರ್ ಅನ್ಸುತ್ತೆ, ನೀವು ತುಂಬಾ ಖುಷಿ ಅಂತ ಮಾಡ್ತೀವಿ ಸರ್, ನಾವು ಎಫರ್ಟ್ ಹಾಕ್ತೀವಿ ಸರ್. ಮಾಡಿ ಮಾಡಿ. ಥ್ಯಾಂಕ್ ಯು ಸರ್.